ಸೀರಿಯಾದ ಕೆರೆ ಮೇಲೆ ಸಿರಿಗಂಧ ಮರುಹುಟ್ಟಿ ರತ್ನಗಿರಿ ತನಕ ಗಮ್ಮೆಂದು ಆನೆಗುಂದಿ ತನಕ ಆನೆ ಕಟ್ಟಿ ಪಾಳೆಗಾರ ದೊರೆಯೆ. ಇದು ಸಿರಾಸೀಮೆಯ ಹಿರಿಮೆ ಗರಿಮೆಯನ್ನ ಸಾರ್ಥಕವಾಗಿ ಪ್ರತಿನಿಧಿಸುವ ಜಾನಪದ ಗೀತೆ. ಸಿರಾವನ್ನು ಹಾಳಿದ ಪಾಳೆಗಾರರ ಕಾಲದ ವೈಭವ ವಿಸ್ತರಣೆಯನ್ನ ಸಾರ್ಥಕವಾಗಿ ಹಿಡಿದಿಟ್ಟಿರುವ ಈ ಗೀತೆ ವಿಜಯನಗರ ರತ್ನಗಿರಿ ಸಂಸ್ಥಾನದೊಂದಿಗೆ ಸಿರಾ ಹೊಂದಿದ್ದ ಬಾಂಧವ್ಯ ಸಂಪರ್ಕವನ್ನು ನಿಚ್ಚಳವಾಗಿ ಪ್ರಕಟಿಸುತ್ತದೆ. ರಾಜಮಹಾರಾಜರು, ವೀರ ಯೋಧರು, ಸಾಧು ಸಂತರು ಬಾಳಿ ಬದುಕಿದ ಹಿರಿಮೆ ಸಿರಾ ಸೀಮೆಗಿದೆ. ಶೌರ್ಯ, ಪರಾಕ್ರಮ, ಪ್ರತಿಭೆ, ಪಾಂಡಿತ್ಯ, ತ್ಯಾಗ ಬಲಿದಾನಗಳ ರೋಚಕ ಚಿತ್ರ ಸಿರಾ ಸೀಮೆಯ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿದೆ. ಅಪೂರ್ವ ಜನಪದ ಸಂಸ್ಕೃತಿ, ಮೈನವರೆಳಿಸುವ ಅರಸು ಪರಂಪರೆ, ಗುಡಿ ಗೋಪುರ, ಕೋಟೆಗಳ ಸೀರಿಯ ಸರ್ವಧರ್ಮ ಸಮನ್ವಯ ಕೇಂದ್ರ, ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಕೇತವೂ ಹೌದು. ಜನಪದ ಹಾಡು, ಮಹಾಕಾವ್ಯ, ಕುಣಿತ, ಯಕ್ಷಗಾನ, ಬಯಲಾಟ ಈ ನೆಲದ ವಿಶೇಷ. ಪೂರ್ವಕ್ಕೆ ಮಧುಗಿರಿ ಮತ್ತು ಕೊರಟಗೆರೆ, ಈಶಾನ್ಯಕ್ಕೆ ಆಂಧ್ರಪ್ರದೇಶದ ಮಡಕಸಿರ, ಆಗ್ನೇಯದಲ್ಲಿ ತುಮಕೂರು, ದಕ್ಷಿಣಕ್ಕೆ ಗುಬ್ಬಿ, ನೈಋತ್ಯಕ್ಕೆ ಚಿಕ್ಕನಾಯಕನಹಳ್ಳಿ, ಪಶ್ಚಿಮ ವಾಯವ್ಯಕ್ಕೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಈ ತಾಲ್ಲೂಕಿನ ಗಡಿ ನೆಲೆಗಳು. ಸಿರಾ 26 ತಾಲ್ಲೂಕು ಪಂಚಾಯಿತಿ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ತಡಕಲೂರು, ಹುಲಿಕುಂಟೆ, ನಾದೂರು, ಬರಗೂರು ಇತ್ಯಾದಿ. ಹಾಗೆಯೇ 7 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳನ್ನು ಒಳಗೊಂಡಿದೆ. ಹುಲಿಕುಂಟೆ, ನಾದೂರು, ತಾವರೆಕೆರೆ, ಮದಲೂರು, ಚಿಕ್ಕನಹಳ್ಳಿ, ಬುಕ್ಕಾಪಟ್ಟಣ, ಕಳ್ಳಂಬೆಳ್ಳ ಇವು ಸಿರಾ ತಾಲ್ಲೂಕಿನ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳು. ಸಿರಾವು 36 ಗ್ರಾಮ ಪಂಚಾಯಿತಿಯನ್ನು ಒಳಗೊಂಡಿದೆ. ಈ 36 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ 647 ಸದಸ್ಯರು ಪ್ರತಿನಿಧಿಗಳಾಗಿದ್ದಾರೆ. ಸಿರಾವು ಸಾಂಸ್ಕೃತಿಯ ನೆಲೆವೀಡು. ಸಿರಾ ನಗರದ ಮೂಲದ ಬಗ್ಗೆ ನಾನಾ ಬಗೆಯ ದಂತಕಥೆಗಳು, ವ್ಯಾಖ್ಯಾನಗಳು ಹುಟ್ಟಿಕೊಂಡಿವೆ. ಪಾಳೆಗಾರರು ಈ ಊರನ್ನು ಕಟ್ಟಿದ್ದೆಂದು ಹೇಳಲಾಗುತ್ತದೆ. ಇವರಿಗೆ ಭೂಮಿ ನೀಡಿದ್ದ ದೇವಣ್ಣ ಸಿರಿಯಣ್ಣ ಎಂಬ ಗೊಲ್ಲ ಸಮುದಾಯದ ವ್ಯಕ್ತಿಗಳು ಸ್ಥಳದಾನ ಮಾಡಿದ ಕಾರಣದಿಂದ ಅವರ ಹೆಸರನ್ನೇ ಪಾಳೆಗಾರರು ಈ ಊರಿಗೆ ಇಟ್ಟಿದ್ದಾರೆಂದು ಹೇಳಲಾಗುತ್ತದೆ. ಸಿರಾವನ್ನು ಆಳಿದ ರಾಜಮನೆತನಗಳಲ್ಲಿ ಪಾಳೆಗಾರರು ಒಬ್ಬರು. ಆದರೆ ಇವರಿಗಿಂತ ಹಿಂದೆ ಸುಮಾರು 5 ರಾಜಮನೆತನಗಳು ಸಿರಾ ನಗರವನ್ನು ಆಳ್ವಿಕೆ ಮಾಡಿವೆ. ಪಾಳೆಗಾರರ ಕಾಲ ಆರಂಭವಾಗುವುದು ವಿಜಯನಗರ ಸಾಮ್ರಾಜ್ಯ ಪತನದ ನಂತರ. 1565 ವಿಜಯನಗರ ಪತನ ಇಡೀ ದಕ್ಷಿಣ ಭಾರತದಲ್ಲಿನ ಘಟನೆಗೆ ಕಾರಣವಾಯಿತು. ವಿಜಯನಗರದ ಅರಸರು ಅಂತ್ಯದಲ್ಲಿ ಆಯಾಯ ಪ್ರಾಂತ್ಯದವರಿಗೆ ಆಯಾಯ ಭಾಗವನ್ನು ಬಿಟ್ಟುಕೊಟ್ಟರು. ಈ ಹಿನ್ನೆಲೆಯಿಂದ ಸಿರಾ ಇತಿಹಾಸದಲ್ಲಿ ಪಾಳೆಗಾರರ ಕಾಲ ಕ್ರಿಸ್ತಶಕ 1585 ಸುಮಾರಿಗೆ ಪ್ರಾರಂಭವಾಗುತ್ತದೆ. ಆದರೆ ಸಿರಾ ಸೀಮೆಯಲ್ಲಿ ದೊರೆತಿರುವ ಅಪಾರ ಪ್ರಮಾಣದ ಶಾಸನಗಳು, ಐತಿಹಾಸಿಕ ಆಕರಗಳಲ್ಲಿ ಸಿರಾ ಹೆಸರಿನ ಪ್ರಸ್ತಾಪ ಮೇಲಿಂದ ಮೇಲೆ ಪ್ರಸ್ತಾಪವಾಗುತ್ತದೆ. ಆದುದರಿಂದ ಸಿರಾ ಹೆಸರು ಪಾಳೆಗಾರರ ಆಳ್ವಿಕೆ ಕಾಲಕ್ಕಿಂತಲೂ ಪ್ರಾಚೀನವಾದುದು ಎಂದು ತಿಳಿದುಬರುತ್ತದೆ. ಕ್ರಿಸ್ತಶಕ 878 ಸಿರಾ ಶಾಸನದ ಪ್ರಕಾರ ಪಲ್ಲವಾದಿ ರಾಜನ ಮಗ ಮಹೇಂದ್ರರಾಜನ ಉಲ್ಲೇಖದೊಂದಿಗೆ ಸಿರಿಯ ನಾಡು ನಾಂದೂರು ನಾದೂರನ್ನ ಉಲ್ಲೇಖಿಸುತ್ತದೆ. ಕ್ರಿಸ್ತಶಕ 1126 ತ್ರೈಲೋಕ್ಯ ಮಲ್ಲನ ಕಾಲದ ಶಾಸನದಲ್ಲಿ ದೊಡ್ಡಮೊನ್ನೂರು, ಸಿರಿಮೊನ್ನೂರು, ದರ್ವೆಮೊನ್ನೂರು, ಕಣಕಲ್ಲು ಮೊನ್ನೂರು,
ಸಿಂಧವಾಡಿ ಸಾವಿರ ಎಂಬ ವಿವರಣೆಯಲ್ಲಿ ಸಿರಾದ ಉಲ್ಲೇಖವೂ ಇದೆ. ಇವುಗಳ ಜೊತೆಗೆ ನೊಳಂಬರು, ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಕಾಲದ ಅರಸರ ಕರದ ಬಹುತೇಕ ಶಾಸನಗಳಲ್ಲಿ ಸಿರಾ ಹೆಸರಿನ ಉಲ್ಲೇಖ ಮೇಲಿನಿಂದ ಮೇಲೆ ಪ್ರಸ್ತಾಪವಾಗುತ್ತದೆ. ಇದರಲ್ಲಿ ಕ್ರಿಸ್ತಶಕ 1533 ಮೇಲುಕುಂಟೆ ಶಾಸನದಲ್ಲಿ ಸಿರಾ ಪ್ರಸ್ತಾಪವಿದ್ದು ಇದರಲ್ಲಿ ಹರತಿ ಹಿಮ್ಮಡಿ ರಂಗಪ್ಪನಾಯಕನ ಉಲ್ಲೇಖವಿದೆ. ಈ ಎಲ್ಲ ಹಿನ್ನೆಲೆ ಮತ್ತು ಈ ಭಾಗದಲ್ಲಿ ವ್ಯಾಪಕವಾಗಿ ದೊರೆಯುವ ಜನಪದ ಕಥನಗೀತೆ, ಚೌಡಿಕೆ ಪದಗಳಲ್ಲಿ ಸಿರ್ಯ, ಸಿರಾ, ಸಿರಾ ಸೀಮೆ ಮುಂತಾದ ಉಲ್ಲೇಖ ಬರುತ್ತದೆ. ಈ ಎಲ್ಲ ಹಿನ್ನೆಲೆಗಳಿಂದ ಸಿರಾ ಈ ಹೆಸರು ಈ ಪ್ರಾಚೀನವಾಗಿದ್ದು ಪ್ರಾರಂಭದಲ್ಲಿ ಇದೊಂದು ಪುಟ್ಟ ಹಳ್ಳಿಯಾಗಿ ನಂತರ ಕಾಲದಿಂದ ಕಾಲಕ್ಕೆ ವಿಸ್ತಾರವಾಗಿ ಬೆಳೆದಿದೆ ಎಂಬುದಾಗಿ ತಿಳಿದು ಬರುತ್ತದೆ. ಸಿರಾ ನಗರದ ಸ್ಥಾಪಕ ಸಿರಿಯಣ್ಣನೆಂಬ ಗೊಲ್ಲ ಜನಾಂಗದ ವ್ಯಕ್ತಿಯಾಗಿದ್ದು ಈತ ಪಶುಪಾಲನೆ ಕಾಯಕದವನು ಎಂಬುದು ಸ್ಥಳೀಯ ಐತಿಹ್ಯ ಹೇಳುತ್ತದೆ. ಸ್ಥಳನಾಮಗಳ ಅಧ್ಯಯನದ ಸ್ವರೂಪದಲ್ಲಿ ಈ ಅಂಶ ಹೆಚ್ಚು ವಾಸ್ತವಿಕವಾಗಿದ್ದು ವ್ಯಕ್ತಿಯ ಹೆಸರಿನಲ್ಲಿಯೇ ಸ್ಥಳ ನಿರ್ಮಾಣವಾಗಿದೆ. ಇಂಥ ವ್ಯಕ್ತಿ ಹೆಸರಿನ 100 ಹೆಚ್ಚು ಹಳ್ಳಿಗಳು ಸಿರಾ ತಾಲ್ಲೂಕಿನಲ್ಲಿವೆ. ಈ ಹಿನ್ನೆಲೆಯಲ್ಲಿ ಸಂಸ್ಕೃತದ ಶ್ರೀ ತತ್ಸಮವಾಗಿ ಸಿರಿ ಎಂದಾಗುತ್ತದೆ. ಹಳೆಯ ಶಬ್ದಗಳನ್ನು ಸೇರಿಸಿ ಹೊಸ ಪದಗಳನ್ನು ಕಟ್ಟುವುದು ಜನಪದರ ಜಾಯಮಾನವಾಗಿದೆ. ಹಾಗಾಗಿಯೇ ಸಿರಿಯ, ಸಿರಿಯಣ್ಣ ಎಂಬುದು ಸಿರಿ ಸಂಪತ್ತು ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಈ ವ್ಯಕ್ತಿಯ ಹೆಸರೇ ಸಿರಾ ಸ್ಥಳದ ಮೂಲವೂ ಆಗಿದೆ. ಜನಪದರಿಗೆ ಸಿರಾ ಎಂಬ ಶಬ್ದ ಹೊಸತೇನಲ್ಲ. ತಮ್ಮ ದೈನಂದಿನ ವ್ಯವಹಾರದಲ್ಲಿ ಮೇಲಿಂದ ಮೇಲೆ ಈ ಪದವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಬಡತನ ಸಿರಿತನ, ಬಡವ ಶ್ರೀಮಂತ, ಹೀಗೆ ಪದ ಬಳಕೆಯಲ್ಲಿ ಸಿರಿ ಪದವನ್ನು ಕಾಣಬಹುದು. ಈ ಸಿರಿ ಪದವೇ ಸಿರಿಯ ಪದವಾಗಿ ವ್ಯಕ್ತಿ ಹೆಸರಿನಲ್ಲಿ ಸೇರಿಕೊಂಡು ನಾಮವಾಚಕವಾಗಿ ಬಳಕೆಯಾಗುತ್ತದೆ. ಈ ವ್ಯಕ್ತಿ ಮೂಲದ ಹೆಸರೇ ಸಿರಾ ನಗರದ ಹೆಸರಿನ ಮೂಲವೂ ಆಗಿದೆ. ಪಾಳೆಗಾರರ ಸಂಬಂಧವನ್ನು ಸಿರಾ ನಗರಕ್ಕೆ ಸಮೀಕರಿಸುವ ಸಂದರ್ಭದಲ್ಲಿ ಕ್ರಿಸ್ತಶಕ 1569 ಮಧುಗಿರಿ ಶಾಸನ 10 ಪ್ರಮುಖ ಆಕರವಾಗುತ್ತದೆ. ಇದರ ಪ್ರಕಾರ ಹರತಿ ಲಕ್ಷ್ಮೀಪತಿ ನಾಯಕರಿಗೆ ವಿಜಯನಗರದ ಅರಸರು ಅಮರಗಾಮದಿಯಾಗಿ ಸಿರಿಯ, ಅಗಳಿ, ದೊಡ್ಡೇರಿ ಸೀಮೆಗಳನ್ನು ಕೊಟ್ಟ ವಿವರವಿದೆ. ಇದರ ಪ್ರಕಾರ ಸಿರ ಆಳಿದ ಪಾಳೆಗಾರರ ಅವಧಿ ಕ್ರಿಸ್ತಶಕ 1569 ಅಥವಾ 15 ಶತಮಾನದ ಉತ್ತರಾರ್ಧ ಭಾಗದಿಂದ ಆರಂಭವಾಗುತ್ತದೆ. ಸಿರಾ ನಗರ ಈ ವೇಳೆಗಾಗಲೇ ವೈಭವದಿಂದ ಕೂಡಿದ್ದು ರಾಷ್ಟ್ರಕೂಟರು, ಹೊಯ್ಸಳರು, ಚಾಳುಕ್ಯರು, ನೊಳಂಬರು, ಪಲ್ಲವರು, ಚೋಳರು, ಗಂಗರು, ವಿಜಯನಗರ ಅರಸರು ಈ ಮುಂತಾದ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಮಾತ್ರವಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧಿಯೂ ಆಗಿತ್ತು. ನಂತರ ಆಳ್ವಿಕೆ ಮಾಡಿದ ಪಾಳೆಗಾರರು ಬಿಜಾಪುರದ ಸುಲ್ತಾನರು, ದೆಹಲಿ ಮೊಘಲರು, ನವಾಬರು, ಮರಾಠರು, ಐದರ್, ಟಿಪ್ಪು, ಮೈಸೂರು ಒಡೆಯರು, ಕಂಪನಿ ಸರ್ಕಾರ, ಹೀಗೆ ಅರಸು ಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ತನಕ ಸಿರಾ ನಗರವನ್ನು ಆಳಿದವರು ಈ ಪ್ರದೇಶವನ್ನು ಕಟ್ಟಿ ಬೆಳೆಸುವಲ್ಲಿ ಅಪಾರವಾಗಿ ಶ್ರಮಿಸಿದ್ದಾರೆ. ದಟ್ಟ ಬಯಲು ಸೀಮೆಯಾದ ಸಿರ ದಕ್ಷಿಣ ಕರ್ನಾಟಕದ ಅದ್ಭುತ ಅನನ್ಯ ಜನಪದ ವಾಂಗ್ಮಯ ಕೇಂದ್ರ. ಬುಡಕಟ್ಟು ಸಂಸ್ಕೃತಿಯ ಇಲ್ಲಿನ ಕಾಡುಗೊಲ್ಲರು ಸಂಸ್ಕೃತಿಯ ನಿರಂತರ ವಾಹಕರು, ಜನಪದ ವಾಂಗ್ಮಯದ ಪ್ರೇರಕರೂ ಆಗಿದ್ದಾರೆ. ಅವಿದ್ಯಾವಂತ ಪರಂಪರೆಯ ಈ ಜನ 6-7 ರಾತ್ರಿ ನಿರಂತರವಾಗಿ ಕಾವ್ಯ ಹಾಡುವ, ಗೆಣೆ ಊದುವ ಅನನ್ಯ ಪ್ರತಿಭಾವಂತರು. ಕಾಡುಗೊಲ್ಲರ ಹಟ್ಟಿಗಳು ಹುಲ್ಲು ಎಲೆಗಳಿಂದ ಕಟ್ಟಿದ ಗುಡಿಸಲಾದರೂ ಹಾಡು ಕತೆ ಗಾದೆಗಳ ಕಣಜಗಳೆಂಬುದನ್ನು ನಾವು ಮರೆಯಬಾರದು.
ಈ ಭಾಗದಲ್ಲಿ ವ್ಯಾಪಕವಾಗಿ ಹಾಡುವ ವೀರ ಜುಂಜಪ್ಪ, ಎತ್ತಪ್ಪ, ಚಿತ್ರದೇವರು, ಕಾಟಂಬ್ಲಿಂಗ, ಕಂಬದರಂಗ ಈ ಸಾಂಸ್ಕೃತಿಕ ಪುರಾಣ ಪುರುಷರ ಬಗೆಗೆ ಸಿರಾಸೀಮೆಯಲ್ಲಿ ಮಹತ್ವದ ಕಾವ್ಯಗಳು ಲಭ್ಯವಿದೆ. ಇದು ದೇಶಿ ಸಂಸ್ಕೃತಿಯ ಹಿರಿಮೆಯಾಗಿದ್ದು ಹಲವು ಸಂಶೋಧನೆಗೆ ಆಕರವಾಗಿದೆ. ಇದು ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಿರಾಸೀಮೆ ನೀಡಿದ ಮಹತ್ವದ ಕೊಡುಗೆ ಎಂಬುದನ್ನು ಮರೆಯುವಂತಿಲ್ಲ. ಈ ತಾಲೂಕು ಸಂಸ್ಕೃತಿ, ಐತಿಹಾಸಿಕತೆ, ದಾನದತ್ತಿಗಳ ಮೂಲಕ ಧಾರ್ಮಿಕ ಸಮನ್ವಯತೆ ಮೆರೆದಿದೆ. ಜನೋಪಕಾರಿ ಕೆಲಸಗಳಿಗೆ ಆಶ್ರಯವಾಗಿ ತ್ಯಾಗ ಬಲಿದಾನಗೈದ ಹಲವು ಮಹಾಪುರುಷರ ಸಾರ್ಥಕ ಬದುಕನ್ನು ಕಟ್ಟಿಕೊಡುವ ಈ ಭಾಗದ ಶಾಸನಗಳು ಕೇವಲ ಕಲ್ಲಿನ ಬರಹವಾಗದೆ ಸಿರಾಸೀಮೆಯ ಸಂಸ್ಕೃತಿಯ ಸೊಲ್ಲುಗಳಾಗಿವೆ. ಹಿಂದೂ ಮುಸ್ಲಿಂ ಸಂಸ್ಕೃತಿಗೆ ಐಕ್ಯತೆಗೆ ಮಾದರಿಯಾಗಿರುವ ಸೀರಿಯ ಸೀಮೆ ಪ್ರಧಾನವಾಗಿ ಮಂದಿರ ಮಸೀದಿಗಳ ನೆಲೆವೀಡು. ಮಲಿಕ್ ರಿಹಾನ್ ದರ್ಗಾ, ಜಮ್ಮಾ ಮಸೀದಿ, ಬರಾಕಿ ಮಸೀದಿ, ಮೊಹಮ್ಮದ್ ಖಾನ್ ಗೋರಿ, ಚಿನ್ನದ ಗೋರಿ, ಈದ್ಗಾ ಮೈದಾನವು ಸೇರಿದಂತೆ 50 ಮಸೀದಿಗಳು 17ನೇ ಶತಮಾನದ ವೇಳೆಗೆ ಸಿರಾ ನಗರದಲ್ಲಿ ಇದ್ದವೆಂದು ಹೇಳಲಾಗುತ್ತದೆ. ಇದರ ಜೊತೆಗೆ ನಾರಾಯಣಸ್ವಾಮಿ ದೇವಾಲಯ, ಗಣಪತಿ ದೇವಾಲಯ, ವೀರಭದ್ರ ದೇವಾಲಯ ಸೇರಿದಂತೆ ಪಟ್ಟನಾಯಕನಹಳ್ಳಿಯ ನಂಜಾವತೂತ ಮಠ, ಲಕ್ಕಪ್ಪ ಹನುಮನಹಳ್ಳಿಯ ಲಕ್ಕಪ್ಪ ಸ್ವಾಮಿ ಮಠ, ಮೂಗನಹಳ್ಳಿಯ ರೇವಣಸಿದ್ದೇಶ್ವರ ಮಠ, ಗಂಡಿಹಳ್ಳಿ ಬುಡನ್ ಮಠ, ಸೀರಾದ ಕಾಳಿಂಗಯ್ಯನ ಮಠ, ಇವುಗಳು ಪುರಾತನ ಗುರುಪರಂಪರೆಗೆ ತೋರುಗಂಬದಂತಿದೆ. ಕಳುವರಹಳ್ಳಿ, ಮರಡಿಗುಡ್ಡ, ಪುರಳೆಹಳ್ಳಿ, ತಾವರೆಕೆರೆ, ಮಾಗೋಡು, ಮೂಗನಹಳ್ಳಿ, ಸಾಕ್ಷಿಹಳ್ಳಿ, ಬೆಜ್ಜಿಹಳ್ಳಿ, ಚಡಕಲೂರು, ಸೀಬಿ ಸಿರಾಸೀಮೆಯ ಪವಿತ್ರ ನೆಲೆಗಳು. ಜಾತ್ರೆ ರಥೋತ್ಸವದ ಹಿರಿಮೆ ಇವುಗಳಿಗಿದೆ. ಸಿಬಿ ನರಸಿಂಹಸ್ವಾಮಿ ದೇವಾಲಯ ಸಿರಾದ ಕಾಳಿದಾಸನಗರದ ಶ್ರೀ ಗುರು ರೇವಣ್ಣ ಸಿದ್ದೇಶ್ವರ ದೇವಾಲಯಗಳ ಭಿತ್ತಿ ಚಿತ್ರಗಳು ಕರ್ನಾಟಕ ಚಿತ್ರಕಲೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ತುಂಬಾ ಮಹತ್ವವಾದದ್ದು. ಈ ಬಗೆಯ ಸಾಂಸ್ಕೃತಿಕ ಸಂಪತ್ತಿನ, ಜನಪದ ಸಂಪತ್ತಿನ ಮತ್ತು ಸಂಸ್ಕೃತಿಯ ಸಿರಾ ತಾಲೂಕಿನ ಭೌಗೋಳಿಕ ವ್ಯಾಪ್ತಿ ತುಂಬ ಅಪರೂಪದ್ದು. ಸಿರಾ ಕ್ಷೇತ್ರದ ಕುರಿತು ಸಿರಾದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ನಿಮ್ಮ ಮುಂದೆ. ನಮಸ್ಕಾರ.